ಇದು ನಡೆಸನ್ನನು ಕರುಣಾಳು ಬಾಬೆಳಕೆ ಮುಸುಕಿದೆ ಮಂಪಿನಲ್ಲಿ. ಆಮೇಲೆ ಕತೆ ಕೈ ಹಾಕಿದ್ರೆ ಕಥೆಯಲ್ಲಿ ಬರಬಹುದಾದ ಅನೇಕ ಅಂಶಗಳು ಲೇಖನದಲ್ಲೋ ಪ್ರಬಂಧದಲ್ಲೋ ಕಳೆದು ಹೋಗ್ಬೋದು ಅಂತ ಅವರಿಗೆ ಆನಂದ್ ರೂಪೇದಿ ಸರ್ ಇಲ್ಲಿ ಬಂದಿದಾರಾ ಇವತ್ತು ಬಂದಿಲ್ಲ ಅಂತ ಕಾಣುತ್ತೆ. ಅವರು ಹೇಳಿದ್ರಂತೆ ನಮಗೂ ಯಾರು ಹಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ ಅಂತ ಆಮೇಲೆ ಅನ್ನಿಸ್ತು ನನಗೆ. ಅಂಜನಾ ಕತೆಗಳಲ್ಲಿ ಒಂದು ಅಸಂಗತ ಪಾತ್ರದ ಚಿತ್ರಣಗಳು ಬರುತ್ತೆ. ಅವರು ಪೂರ್ತಿ ಕಥೆಯನ್ನು ಹೇಳಕ್ ಹೋಗೋದಿಲ್ಲ, ಅವರು ಬಹಳ ನೀಟಾದ ಚುಕ್ಕೆಗಳಂತೆ ಚುಕ್ಕೆಗಳನ್ನು ಹಾಕಿ ಮುಕ್ಕಾದ ರಂಗೋಲಿ ಬಿಟ್ಟು ಉಳಿದ ರಂಗೋಲಿನ ನಿಮಗೆ ಬಿಡ್ತಾರೆ. ಅರ್ಧ ಮಾತು ಆಡ್ತಾರೆ, ಇನ್ನರ್ಧನ ನುಂಗಿಸ್ತಾರೆ ಪಾತ್ರಗಳ ಮೂಲಕ. ಅದು ಉಳಿದಿದ್ದು ನಾವೇ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಕಥೆ ಪುಸ್ತಕಗಳ ಬಗ್ಗೆ ಮಾತಾಡೋದು ಕೂಡ ಒಂದು ಕಥನ ಕಲೆ ಆಗ್ಬಹುದು ಅಂತ ಇವತ್ತು ಅವ್ರು ತೋರಿಸ್ಬಿಟ್ಟಿದ್ದಾರೆ. ಅದು ಬಹಳ ಒಳ್ಳೆ, ಆದ್ರೆ ಅದು ಅಂದ್ರೆ ಅದೇ ನಾವು ಮಾಡ್ಬೇಕಾಗಿರೋದು. ಒಂದು ಕಥೆಯ ಬಗ್ಗೆ ಒಂದು ಕುತೂಹಲ ಹುಟ್ಟಿಸ್ಬೇಕು, ಕಥನದ ಬಗ್ಗೆ ಕುತೂಹಲ. ತೀಡೇಡ ಅಂದ್ರೆ ತೀಡಬೇಡ ಅಂದ್ರೆ ಅಳಬೇಡ ಅಂತ, ತೀಡುದು ಅಂದ್ರೆ ಅವ್ರಿಗೆ ಭಾಷೆಯಲ್ಲಿ ಅಳೋದು. ಆಗ ಉತ್ತರ ಕನ್ನಡ ಏನು ಬೆಳವಣಿಗೆ ಇಲ್ಲದ ಜಿಲ್ಲೆ ಹಾಗೆ ಹೇಗೆ ಏನೋ ನಡೀತಾ ಇತ್ತು ಗೊತ್ತ. ಅಯ್ಯೋ ಉತ್ತರ ಕನ್ನಡ ನೀ ಹಿಂಗೆ ತೀಡೇಡ ಹೇಳ್ತಾ ಇದ್ದೆ. ಆಗ ನನಗೊಬ್ರು ಅವಾಗ ಸಿಕ್ಕಿದವರು ಹಂಗಂದ್ರೆ ಹೆಂಗ ತೀಡೋ ಹೇಳ್ಕೊಳ್ಳೋ ಹಿಂಗೆ ತೀಡೇಡ ಹೇಳಿದ್ದೆ ನಾನು, ಹಾಗಾದ್ರೆ ಹೇಗೆ ತೀಡಬೇಕು ಅಂತ ಕೇಳಿದ್ರು. ನಾನು ಏನೂ ಹೇಳಲಿಲ್ಲ, ನಾನು ಸುಮ್ಮನಾದೆ. ಅಂದ್ರೆ ಅದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಇತ್ತು. ಅಂದ್ರೆ ನಾನು ಹೇಳ್ಬಿಟ್ಟೆ ಕವಿ ಅಲ್ವಾ ಹಿಂಗೆ ತೀಡೇಡ ಹೇಳ್ಬಿಟ್ಟೆ ನಾನು. ಆಯ್ತಪ್ಪ ಹೌದು, ಈಗ ಎಂತ ಮಾಡಬೇಕು ನೀನು ನನಗೆ ಕೇಳಿದ್ರು. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫೀಡ್ಬ್ಯಾಕ್. ಸೊ ಹೀಗಾಗಿ ಒಂಥರ ಆ ಸೋಮಾರಿತನದ ಬಗ್ಗೆ ಮಾತು ಬಂತು, ಕಡಿಮೆ ಮಾತಾಡಿದ ಬಗ್ಗೆ. ಈಗ ಕೃಷ್ಣಮೂರ್ತಿಯವ್ರ ಬಗ್ಗೆ ಪತ್ರಕರ್ತರಾಗಿದ್ದವರು ಒಂದು ಕತೆ ಬರೀತಾರೆ ಅಂದರೆ ಅದು ಅದಕ್ಕೊಂದು ದೊಡ್ಡ ಜಾಯಮಾನವೇ ಇದೆ ನಮ್ಮಲ್ಲಿ. ನಮ್ಮಲ್ಲಿ ಎಷ್ಟು ಜನ ಕಥೆಗಾರರು ಪತ್ರಕರ್ತರಾಗಿ ನಿಂತ್ಬಿಟ್ರು. ಅವರು ಆವಾಗ 60 ಅಲ್ಲ, ಅವರು ಆವಾಗ 70 ಒಂದು ಕೋಲ್ ಹಿಡ್ಕೊಂಡು ಥರ್ಡ್ ಫ್ಲೋರ್ ಇತ್ತು ಹತ್ತು ಬಂದರು. ತುಂಬ ಕವಿ ಆಯ್ಕೆ ಪೋಯೆಟ್ ಆಯ್ ಹಾಗೆ ಹೇಳಿದ್ರು. ತಮ್ಮ ಕವಿತೆ ತಗೊಂಡು ಓದೋಕೆ ಶುರು ಮಾಡುವ ಬಂದಾಗೆಲ್ಲ ತಮ್ಮ ಕವಿತೆ ಓದೋರು ಬೇಗ ನಿಲ್ಲಿಸ್ತಿರ್ಲಿಲ್ಲ. ನಮ್ಮಂತ ಬೆಂಗಾಲಿ ನಮ್ಗೆ ಅರ್ಥ ಬೇರೆ ಆಗ್ತಿರ್ಲಿಲ್ಲ. ಸೊ ಓದೋರು ಭಾಳ ಒಳ್ಳೆ. ನನ್ನ ಮಗ ಸಣ್ಣವನು, ಅವನಿಗೆ ಇದೆಲ್ಲ ನೋಡಿ ಅವನಿಗೆ ಏನೂ ಅರ್ಥ ಆಗ್ತಿಲ್ಲ. ಬಂದವ್ರು ಹೋಗ್ತಾ ಇಲ್ಲ, ಅವ್ರು ಸಡನ್ ಆಗಿ ಟಾಟಾ ಟಾಟಾ ಅನ್ನೋಕ್ ಶುರು ಮಾಡಿದ್ರು. ಹೋದ್ರು ಹೋಗ್ಲಿ ಅಂತ ಅವಳು ಅವ್ರು ಹೇ ಚೂಪ್ ಅಂತೆಲ್ಲ ಹೇಳಿ ಮತ್ತೆ ಕವಿತೆ ಓದ್ತ. ಅವಳಿಗೆ ಆ ಶಕ್ತಿ ಮುಖೋಪಾಧ್ಯಾಯ ಇದ್ದ ಬೆಸ್ಟ್ ಪೋಯಿಟ್ ಇನ್ ಬೆಂಗಾಲ್. ದಿಸ್ ಶಿ ವಾಸ್ ಸೆಕೆಂಡ್, ಆಲ್ಮೋಸ್ಟ್ ಸೆಕೆಂಡ್ ಆವಾಗ. ಆಮೇಲೆ ಒಂದ್ ದಿವಸ ಮಾತಾಡ್ತಾ ಕೇಳಿದೆ ನೀವು ಯಾವಾಗ ಬರೀಲಿಕ್ಕೆ ಶುರು ಮಾಡಿದ್ರಿ ಹಾಗೆ ಅಂತ. ಅವ್ರು ಹೇಳಿದ್ರು ತನ್ನ ಜೀವನದ 60ನೇ ವಯಸ್ಸಿಗೆ ನಾನು ಬರೀಲಿಕ್ಕೆ ಶುರು ಮಾಡಿದೆ ಅಂತ. ಹಿ ಸ್ಟಾರ್ಟೆಡ್ ರೈಟಿಂಗ್ ಎಟ್ ಹರ್ ಏಜ್ ಆಫ್ 60. ನನಗದು ಇಟ್ಸ್ ನಮ್ಮದು ಹಿಂಗೆ ಹಿಂಗೆ ದೋಸೆ ಮುಗ್ಸಾಕಂಗೆ ಮುಗ್ಸಾಕ್ಬಿಡ್ತು. ನನ್ನ ನೆರೆಟಿವ್ನಲ್ಲಿ ಬರುವ ಸಮಯನೇ ಬೇರೆ, ಆಕ್ಚುವಲ್ ರೈಟಿಂಗ್ ಇನ್ ಟೈಮ್ ಬೇರೆ. ಕಾದಂಬರಿಯಲ್ಲಿ ಹಾಕ್ತಾರೆ, ನಾವು ಒಬ್ಬ ಕಾದಂಬರಿಯನ್ನು 3 ದಿವಸ ತಗೊಂಡು ಓದ್ಬೋದು, 4 ದಿವಸ ತಗೊಂಡು ಓದ್ಬೋದು. ನಮಗೆಲ್ಲ ನಮ್ಮ ಮನಸ್ಸಲ್ಲಿ ಹೋಗ್ತಾ ಇರ್ತದೆ. ಆದರೆ ಬರಹಗಾರ ಅದನ್ನು 1 ವರ್ಷ ತಗೊಂಡು ಬರ್ತಿರ್ತದೆ. ಅವನಿಗೆ ಯಾವಾಗ ಟೆನ್ಷನ್ ಆಗ್ತದೆ, ಯಾಕಂದ್ರೆ ಅವನಿಗೆ ಮರ್ತಿರ್ತದೆ ತಾನೇನು ಬರ್ತಿದ್ದೇನೆ ಅಂತ. ಸೊ ಅವನು ಓದುಗುರು ಎಲ್ಲಿ ಮರ್ತು ಬಿಡ್ತಾರಂತ ಮತ್ತೆ ಹಳೆಯ ವಿಷಯನ ಮತ್ತೆ ತರ್ತಾನೆ, ಮತ್ತೆ ತರ್ತಾನೆ, ಮತ್ತೆ ತರ್ತಾನೆ. ಅದರ ಅವಶ್ಯಕತೆ ಇಲ್ಲ ಕಾದಂಬರಿಯಲ್ಲಿ. ಇಟ್ ಹ್ಯಾಪನ್ಸ್ ಇನ್ 1 ಸ್ಟ್ರೆಚ್. ಸೊ ನೀವು ಒಂದು ಸಿನಿಮಾದಲ್ಲಿ ಒಬ್ಬ ವ್ಯಕ್ತಿ ಏನೋ ಒಂದು ಸಲ ಮಾತು ಹೇಳಿದ್ರು ಅದು ನಮಗೆ ಕಂಟಿನ್ಯೂಸ್ ಆಗಿ ನಮ್ಗೆ ನೆನಪಿರ್ತದೆ. ರಾಕಿ ಅವ್ರ ರಾಣಿ ಕಿ ಪ್ರೇಮ್ ಕಹಾನಿ ಒಂದು ಅದ್ಭುತ ಸಿನಿಮಾ ಬಂದಿದೆ, ತುಂಬಾ ಇಷ್ಟವಾದ ಸಿನಿಮಾ ಅದು. ನಂಗೆ ಇಷ್ಟ ಆಗಿ ಮತ್ತೆ ಹೋಗಿ ನೋಡಿತ್ತು ಬಹಳ ದಿವಸಗಳಲ್ಲಿ ಅದೊಂದೇ. ಅದ್ರೊಳಗೆ ಎಲ್ಲೂ ಒಂದು ರಿಪಿಟೇಷನ್ ಇಲ್ಲ, ಒಂದು ಸಲ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಆದ್ಮೇಲೆ ಮುಗಿದೋಯ್ತು. ಮತ್ತೆ ಅವನು ಚಿತ್ರದ ಕೊನೆಗೆ ಬಂದರೂ ಕೂಡ ಅವನು ಫಸ್ಟ್ ಬಂದಾಗ ನಮ್ಮಲ್ಲಿ ಮೂಡಿದ ಒಂದು ಇಂಪ್ಯಾಕ್ಟ್ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೇವೆ. ಸೊ ಆ ಥರದ ಇದು. ಸೊ ಆ ರೀತಿಯ ಪುನರುಕ್ತಿಗಳು ಕಥನದಲ್ಲಿ ಒಮ್ಮೆ ಆಗುವ ಸಾಧ್ಯತೆಗಳಿವೆ. ಅದನ್ನು